ಇವತ್ತು 14 ಫೆಬ್ರವರಿ. ನಾವು ಹಾಗೂ ನೀವು ಮತ್ತು ಅನೇಕ ಭಾರತ ತರುಣರೆಲ್ಲ ವ್ಯಾಲೆಂಟೈನ್ಸ್ ಡೇ ಮಾಡೋದರಲ್ಲಿ ಬ್ಯುಸಿಯಾಗಿದ್ದೀವಿ. ಆದರೆ ಹೋದ ವರ್ಷ ಇದೇ ದಿನ ನಡೆದಂಥ ಘಟನೆನ ನಾವು ಎಂದೂ ಕೂಡ ಮರಿಬಾರದು. ನಮ್ಮ ಭಾರತ ದೇಶದಲ್ಲಿಯೇ ನಮ್ಮ ಭಾರತದ ಸೈನಿಕರನ್ನ ಹೇಡಿಯಂತೆ ಕೊಂದ್ರಲ್ಲ, ಆ ದಿನವನ್ನು ನಾವು ಇವತ್ತು ಕೂಡ ಮರಿಬಾರದು. 14 ಫೆಬ್ರವರಿ 2019 ಒಂದು ಕಾನ್ವಾಯ್ ಹೋಗ್ತಾ ಇರುತ್ತೆ. ಈ ಕಾನ್ವಾಯ್ ಏನಂತಂದ್ರೆ ನಮ್ಮ ಭಾರತದ ಅನೇಕ ಜನ ಸೈನಿಕರು ಹಾಗೂ ಅನೇಕ ಗಾಡಿಗಳನ್ನ ಒಂದು ಯೂನಿಟ್ ಇಂದ ಇನ್ನೊಂದು ಯೂನಿಟಿಗೆ ಶಿಫ್ಟ್ ಮಾಡ್ತಾರೆ, ಅದನ್ನ ಕಾನ್ವಾಯ್ ಅಂತಾರೆ. ಮತ್ತು ಕಾನ್ವಾಯ್ ಅಲ್ಲಿ ಹೇಗೆ ಒಂದು ರೂಲ್ ಇರುತ್ತೆ ಅಂತಂದ್ರೆ, ಕಾನ್ವಾಯ್ ಹೋಗುವಾಗ ದಾರಿಯಲ್ಲಿ ಯಾರೇ ಬರಬಾರ್ದು ಮತ್ತು ಆ ಕಡೆಯಿಂದ ಯಾವುದೇ ಗಾಡಿ ಬರಬಾರ್ದು ಅಂತ ಒಂದು ರೂಲ್ ಇರುತ್ತೆ. 14 ಫೆಬ್ರವರಿ ಸುಮಾರು 3:30 ನಮ್ಮ ಭಾರತದ ಒಂದು ಕಾನ್ವಾಯ್ ಜಮ್ಮುದಿಂದ ಶ್ರೀನಗರ್ಗೆ ಹೋಗ್ತಾ ಇರುತ್ತೆ. ಹೋಗುವಾಗ ಅಲ್ಲಿದ್ದಂಥ ಅನೇಕ ಎಲ್ಲ ಸೈನಿಕರು ಒಂದು ಖುಷಿಯಿಂದ ಮಾತಾಡ್ತಿರ್ತಾರೆ. ಒಬ್ಬ ಸೈನಿಕ ಹೇಳ್ತಾನೆ, ಈ ಬರೋ ರಜೆಯಲ್ಲಿ ನಾನು ಮನೆಗೆ ಹೋಗ್ತೀನಿ, ಬಹಳ ದಿನ ಆಯಿತು ನನ್ನ ತಾಯಿಗೆ ನೋಡಿ, ಹೋಗಿ ನನ್ನ ತಾಯಿನ ಪಾದಗಳನ್ನೆಲ್ಲ ಸ್ಪರ್ಶಿಸ್ತೀನಿ ಅಂತ ಹೇಳ್ತಾನೆ. ಇನ್ನೊಬ್ಬ ಸೈನಿಕ ಹೇಳ್ತಾನೆ, ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಳೆ, ಈ ಬರೋ ಒಂದು ರಜೆಯಲ್ಲಿ ಆಕೆಗೆ ಮಗು ಹುಟ್ಟುತ್ತೆ, ನನ್ನ ಮಗು ನನ್ನ ಕಣ್ತುಂಬ ನೋಡ್ತೀನಿ ಅಂತ ಹೇಳ್ತಾನೆ. ಇನ್ನೊಬ್ಬ ಸೈನಿಕ ಹೇಳ್ತಾನೆ, ನನ್ನ ತಂದೆ ತಾಯಿ ತುಂಬ ವಯಸ್ಸಾಗಿಬಿಟ್ಟಿದೆ, ನಾನು ಈ ರಜೆಗೆ ಹೋದಾಗ ಅವ್ರನ್ನ ಹೋಗಿ ಕೊನೆ ಬಾರಿ ಭೇಟಿ ಆಗಿ ಬರ್ತೀನಿ, ಮುಂದೆ ಅವ್ರನ್ನ ನೋಡ್ತೀನೋ ಅಥವಾ ಇಲ್ಲೋ ಅಂತ ಆ ಸೈನಿಕೆ ಗೊತ್ತಿರೋದಿಲ್ಲ. ಹೀಗೆ ಖುಷಿಯಿಂದ ಅನೇಕ ಸೈನಿಕರೆಲ್ಲ ತಮ್ಮ ತಮ್ಮ ನೋವುಗಳನ್ನು ತಮ್ಮ ತಮ್ಮ ಖುಷಿಗಳನ್ನೆಲ್ಲ ಹಂಚಿಕೊತಿರ್ತಾರೆ. ಆದರೆ ಅಷ್ಟರಲ್ಲೇ ಆ ಕಡೆಯಿಂದ ಬಂದಂಥ ಒಂದು ಕಾರು ನಮ್ಮ ಭಾರತದ ಸೇನೆಯ ಒಂದು ವ್ಯಾನಿಗೆ ಡಿಕ್ಕಿ ಹೊಡೆದು ಸ್ಫೋಟಗೊಂಡು ನಮ್ಮ ಭಾರತದ 40 CRPF ಸೈನಿಕರು ವೀರಮರಣ ಹೊಂದಿಬಿಡ್ತಾರೆ. ಆ ಕಾರ್ನಲ್ಲಿ ಜೈಷೆ ಮೊಹಮ್ಮದನ್ನ ಉಗ್ರ ಆದಂತಹ ಆದಿಲ್ ಅಹಮದ್ ದಾರ್ ಬರ್ತಾನೆ. ಈ ಘನಂದಾರಿ ಕೃತ್ಯ ಮಾಡಿದ ನಂತರ ಒಂದು ವಿಡಿಯೋ ರಿಲೀಸ್ ಮಾಡ್ತಾರೆ. ಆ ವಿಡಿಯೋದಲ್ಲಿ ಆ ಆದಿಲ್ ಅಹಮದ್ ದಾರ್ ಹೇಳ್ತಾ ಇರ್ತಾನೆ, ಈ ವಿಡಿಯೋನ ನೀವೆಲ್ಲರೂ ನೋಡೋಕ್ಕಿಂತ ಮುಂಚೆ ನಾನು ಸ್ವರ್ಗದಲ್ಲಿ ಹೋಗಿ ಅಪ್ಸರ ಜೊತೆಗೆ ಆರಾಮಾಗಿ ಎಂಜಾಯ್ ಮಾಡ್ತಿರ್ತಾನೆ ಅಂತ ಆದಿಲ್ ಅಹಮದ್ ದಾರ್ ಹೇಳ್ತಾನೆ. ಈ ಒಂದು ದಾಳಿ ಆದ ನಂತರ ನಮ್ಮ ಭಾರತದಲ್ಲಿದ್ದಂಥ ಎಲ್ಲ ಜನ ಉರಿ ದಾಳಿಯಲ್ಲಿ ಹೇಗೆ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ, ಅದೇ ಥರ ಈಗೂ ಕೂಡ ಸರ್ಜಿಕಲ್ ಸ್ಟ್ರೈಕ್ ಆಗಬೇಕು ಅಂತ ಹೇಳಿ ಸರ್ಕಾರಕ್ಕೆ ಬೇಡಿಕೊಂಡ್ರು. ಇದಾದ ನಂತರ ಅನೇಕ ಘಟನೆಗಳನ್ನೆಲ್ಲ ವಿವರಿಸ್ತಾ ಹೋಗ್ತೀನಿ. ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅವರು ನಮ್ಮ ಭಾರತದ ಜಲಪಡೆ, ವಾಯುಪಡೆ ಹಾಗೂ ಭೂಪಡೆಯ ಒಂದು 3 ಒಂದು ಪ್ರಮುಖರನ್ನ ಕರೆದು ಒಂದು ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗ್ನಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅಂತಂದ್ರೆ, ಈ ಬಾರಿ ಸರ್ಜಿಕಲ್ ಸ್ಟ್ರೈಕ್ ನಮ್ಮ ಭಾರತದ ವಾಯುಪಡೆ ಅಂದ್ರೆ ಏರ್ಫೋರ್ಸ್ ಮಾಡುತ್ತೆ ಅಂತ ಹೇಳಿ ನಿರ್ಧಾರ ತೆಗೆದುಕೊಳ್ತಾರೆ. ಅದಾದ ನಂತರ 5 ಸ್ಪಾಟ್ಗಳನ್ನ ಗುರುತಿಸ್ತಾರೆ. ನಮ್ಮ ದೇಶ ಇರಬಹುದು ಅಥವಾ ಬೇರೆ ಯಾವುದು ದೇಶ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡುವಾಗ ಸ್ಪಾಟ್ ಅನ್ನ ಹೇಗೆ ಗುರುತಿಸುತ್ತೆ ಅಂತಂದ್ರೆ, ಆ ಸ್ಪಾಟ್ ನಲ್ಲಿ ಅವರ ಅಡ್ಡದಲ್ಲಿ ಎಷ್ಟು ಜನ ಭಯೋತ್ಪಾದಕರಿದ್ದಾರೆ, ಯಾರ್ಯಾರು ಅವರ ಚಟುವಟಿಕೆಗಳನ್ನೇನು, ಯಾರ್ಯಾರು ಬರ್ತಾರೆ, ಯಾರ್ಯಾರು ಹೋಗ್ತಾರೆ ಅನ್ನೋ ಅವರೆಲ್ಲ ಒಂದು ಕಾರ್ಯಗಳನ್ನ ರೆಕಾರ್ಡ್ ಮಾಡಿ ಅದನ್ನ ಒಂದು ಅಬ್ಸರ್ವೇಷನ್ ನಲ್ಲಿ ಇಟ್ಟಿರ್ತಾರೆ. ಅದಾದ ನಂತರ ಆ ಸ್ಪಾಟ್ ಗಳನ್ನ ಗುರುತಿಸ್ತಾರೆ. ಅದಾದ ಮುಂದಿನ ಮೀಟಿಂಗ್ ನಲ್ಲಿ ನಮ್ಮ ಭಾರತದ ಸೇನೆ ಪ್ರಮುಖರು ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅಂತಂದ್ರೆ, ಆ 5 ಸ್ಪಾಟ್ಗಳಲ್ಲಿ 3 ಮುಖ್ಯ ಸ್ಪಾಟ್ಗಳ ಮೇಲೆ ದಾಳಿ ಮಾಡಬೇಕು ಅಂತೇಳಿ ನಿರ್ಧಾರ ತೆಗೆದುಕೊಳ್ತಾರೆ. ಆ 3 ಸ್ಪಾಟ್ಗಳೇ ಬಾಲಾಕೋಟ್, ಚಕೋತಿ ಹಾಗೂ ಮುಜಾಫರ್. ಈ 3 ಒಂದು ಸ್ಪಾಟ್ನಲ್ಲಿ ದಾಳಿ ಮಾಡೋಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನ ನಮ್ಮ ಭಾರತದ ಸೇನೆ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ಇದು ನಮ್ಮ ಭಾರತದ ಸೈನಿಕರು ಮಾಡಿಕೊಂಡಿರುವಂಥ ತಯಾರಿ. ಇನ್ನು ರಾಜತಾಂತ್ರಿಕವಾಗಿ ನಮ್ಮ ಭಾರತ ಹೇಗೆ ಗೆಲುವು ಸಾಧಿಸ್ತು ಅಂತಂದ್ರೆ, ಬ್ರಿಟನ್, ಫ್ರಾನ್ಸ್, ಅಮೆರಿಕಾ, ರಷ್ಯಾ, ನ್ಯೂಜಿಲೆಂಡ್ ಎಲ್ಲ ರಾಷ್ಟ್ರಗಳು ಕೂಡ ನಮ್ಮ ಭಾರತದ ಪರವಾಗಿ ಮಾತಾಡೋಕ್ಕೆ ಪ್ರಾರಂಭ ಮಾಡಿತು. ನಮ್ಮ ಭಾರತದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅವರು ಅಮೆರಿಕಾ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ಗೆ ಕರೆ ಕೊಡ್ತಾರೆ. ಅದಾದ ನಂತರ ಅಮೆರಿಕಾನ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅವರು ಹೇಳ್ತಾರೆ, ಈ ದಾಳಿಗೆ ಭಾರತ ಯಾವ ತರ ಪ್ರಕ್ರಿಯೆ ನೀಡಿದ್ರೂ ಕೂಡ ನಾವು ಭಾರತ ಜೊತೆಗೆ ಇರ್ತೀವಿ ಅಂತ ಅಮೆರಿಕಾದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅವರು ಹೇಳ್ತಾರೆ. ಮತ್ತು ಫ್ರಾನ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ಈ ಒಂದು ಭಯೋತ್ಪಾದಕ ವಿರುದ್ಧ ಧ್ವನಿ ಎತ್ತೋಕೆ ಭಾರತ ಬೇಡ, ನಾವೇ ಈ ಒಂದು ಘಟನೆನ ವಿಶ್ವಸಂಸ್ಥೆಯಲ್ಲಿ ಪ್ರಸ್ತಾವ ನೀಡ್ತೀವಿ ಅಂತ ಫ್ರಾನ್ಸ್ ಹೇಳುತ್ತೆ. ಇದು ರಾಜತಾಂತ್ರಿಕವಾಗಿ ಭಾರತ ಮಾಡಿರುವಂತ ಒಂದು ಗೆಲುವು. ಮತ್ತೆ ಭಾರತ ಏನ್ ಮಾಡುತ್ತೆ ಅಂತಂದ್ರೆ, ಪಾಕಿಸ್ತಾನ ಕಡೆಯಿಂದ ಬರುವಂತ ಎಲ್ಲ ವ್ಯವಹಾರಿಕ ವಸ್ತುಗಳ ಮೇಲೆ 200% ಟ್ಯಾಕ್ಸ್ ಹಾಕುತ್ತೆ. ಇದರ ಹೇಗೆ ಒಂದು ವಿವರಿಸಿ ಹೇಳಿದ್ರೆ, ಈಗ ಒಂದು 20 ವ್ಯವಹಾರಿಕ ವಸ್ತುಗಳನ್ನ ಪಾಕಿಸ್ತಾನ ಗಡಿಭಾಗದಿಂದ ನಮ್ಮ ಭಾರತ ದೇಶದ ಗಡಿಭಾಗಕ್ಕೆ ತರಬೇಕಂದ್ರೆ ಪಾಕಿಸ್ತಾನ ಅದಕ್ಕೆ 40 ಟ್ಯಾಕ್ಸ್ ಅನ್ನ ಭಾರತಕ್ಕೆ ನೀಡಬೇಕಿತ್ತು. ನಾವು ಭಾರತ ಆ ಕಡೆಯಿಂದ ಪಾಕಿಸ್ತಾನ ಕಡೆಯಿಂದ ಏನು ಇಂಪೋರ್ಟ್ ಮಾಡ್ಕೋತಾ ಇರಲಿಲ್ಲ. ಆ ಒಂದು ದರಿದ್ರ ರಾಷ್ಟ್ರಕ್ಕೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಇದ್ದಿದ್ರಾದರೂ ಏನು, ಒಂದೇ ವ್ಯವಹಾರಿಕ ವಸ್ತು, ಅದು ಭಯೋತ್ಪಾದಕರು. ನಾವು ಪಾಕಿಸ್ತಾನ ಮೇಲೆ ಒತ್ತಡ ಏನೋ ಬೀರಿದ್ವಿ, ರಾಜತಾಂತ್ರಿಕವಾಗಿ ಗೆಲುವು ಏನೋ ಸಾಧಿಸ್ತೀವಿ, ಆದರೆ ಬೇಕಾಗಿರುವಂಥ ನಿಜವಾದ ಸೇಡು ಇನ್ನೂ ಆಗಿರಲಿಲ್ಲ. ಆ ಕಾರಣದಿಂದ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ವಾಯುಸೇನೆ ಮಾಡಿಕೊಂಡಿತ್ತು.
26 ಫೆಬ್ರವರಿ 1 ಗಂಟೆಗೆ ಬೆಳಗಿನ ಜಾವ ಎಲ್ಲದಕ್ಕೂ ಮೊದಲಾಗಿ ಎಂಬ್ರಾಯ್ಡ್ ಯುದ್ಧ ವಿಮಾನಗಳನ್ನ ಆಗಸಕ್ಕೆ ಕರೆಸಿಯಲ್ಲಿ ನಿಂದಿಸುತ್ತಾರೆ. ಆ ಯುದ್ಧ ವಿಮಾನಗಳು ಏನ್ ಮಾಡ್ತಿದ್ರು ಅಂತಂದ್ರೆ, ಅವತ್ತರಿಂದ ಒಂದು ರೇಡಾರ್ ಬರ್ತಾ ಇತ್ತು. ಆ ರೇಡಾರಿಂದ ಎಲ್ಲೋ ಸಿ ಆ ಕಡೆಯಿಂದ ಯಾವ್ದಾದ್ರು ಒಂದು ಯುದ್ಧ ವಿಮಾನ ಬಂತಂದ್ರೆ ಅದನ್ನ ಗುರುತಿಸಿ ನಮ್ಮ ಭಾರತದ ಸೇನೆಗೆ ಇನ್ಫಾರ್ಮೇಶನ್ ನೀಡ್ತಾ ಇತ್ತು. ಮತ್ತು ಫೀಲ್ಡ್ ಲೀಡಬಲ್ ಅಂತ ಯುದ್ಧ ವಿಮಾನಗಳನ್ನ ಆಗಸಕ್ಕೆ ಕಳಿಸಿದ್ರು. ಆ ಅಕಸ್ಮಾತ್ ಆಗಿ ನಮ್ಮ ಭಾರತದ ಒಂದು ಯುದ್ಧ ವಿಮಾನಗಳು ದಾಳಿ ಮಾಡೋಕೆ ಹೋದಾಗ ಅವತ್ತರ ಫ್ಯೂಲ್ ಏನಾದರೂ ಖಾಲಿ ಆದರೆ ಅದಕ್ಕೆ ಫ್ಯೂಲ್ ನೀಡೋಕೆ ಅಂತ ಬೇಕಾದಂಥ ಎಲ್ಲ ಸಾಧ್ಯತೆಗಳನ್ನು ಕೂಡ ಮಾಡಿಕೊಂಡ್ರು. ಅದಾದ ನಂತರ ಸುಖಾಯ್ ಯುದ್ಧ ವಿಮಾನನ ಆಗಸಕ್ಕೆ ಕಳಿಸಿದ್ರು. ಈ ಸುಖಾಯ್ ಏನ್ ಮಾಡ್ತಿತ್ತು ಅಂತಂದ್ರೆ, ಅಕಸ್ಮಾತ್ ಆಗಿ ಪಾಕಿಸ್ತಾನ ಕಡೆಯಿಂದ ಯಾವುದಾದ್ರೂ ಯುದ್ಧ ವಿಮಾನ ಬಂತಂದ್ರೆ ಅದನ್ನ ರಿಟಾಲಿಯೇಟ್ ಮಾಡೋಕೆ ಸುಖಾಯ್ ಒಂದು ಯುದ್ಧ ವಿಮಾನಗಳನ್ನ ಬಳಸೋ ಅದಕ್ಕೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಂಡ್ರು. ಅದಾದ ನಂತರ ಸುಮಾರು 1:30 ಗಂಟೆಗೆ ಬೆಳಗಿನ ಜಾವ, ಅವಾಗ ನಾವು ಮಕ್ಕೊಂಡಿದ್ವಿ, ನೀವು ಮಕ್ಕೊಂಡಿದ್ರಿ, ಪಾಕಿಸ್ತಾನ ಕೂಡ ಮಕ್ಕೊಂಡಿತ್ತು. ಆಗ 12 Mirage 2000 ಯುದ್ಧ ವಿಮಾನಗಳು ನಮ್ಮ ಭಾರತದ ಗ್ವಾಲಿಯರ್ ಏರ್ಬೇಸ್ನಿಂದ ಹೋಗುತ್ತೆ. ಅಲ್ಲಿ ಹೋಗಿ 3 ಸ್ಪಾಟ್ಗಳನ್ನು ಗುರುತಿಸ್ತಾರೆ. ಆ ಸ್ಪಾಟ್ಗಳ ಮೇಲೆ ಸುಮಾರು 1000 to 2000 ಅಡೆಕ್ಸ್ಗಳನ್ನು ಅಲ್ಲಿ ಸಿಡಿಸಿ ಆ ಬಾಂಬನ್ನು ಸಿಡಿಸಿ 17 ನಿಮಿಷದಲ್ಲಿ ನಮ್ಮ ಭಾರತದ ಸೈನಿಕರು ವಾಪಸ್ ಬಂದ್ಬಿಡ್ತಾರೆ. ಪಾಕಿಸ್ತಾನ ಕೂಡ ಮಕ್ಕೊಂಡಿತ್ತು, ಅದನ್ಕೊತ್ತು ಏನೋ ದಾರಿ ಆಗಿದೆ ಅಂತ ಹೇಳಿ F-16 ಏರೋಪ್ಲೇನ್ಗಳು ಮೇಲೆ ಬರ್ತವೆ ಪಾಕಿಸ್ತಾನದು. ನಮ್ಮ ಭಾರತದ ಮಿರಾಜ್ 2000 ನ ಫಾರ್ಮೇಶನ್ ನ ನೋಡಿ ಪಾಕಿಸ್ತಾನದ F-16 ಯುದ್ಧ ವಿಮಾನಗಳು ಅಬೌಟ್ ಹಿಂದೆ ಹೋಗ್ಬಿಡುತ್ತೆ. ಯಾವ ಪಾಕಿಸ್ತಾನ ಅನ್ಕೊಂಡಿತ್ತು, ನಾವು ಭಾರತದ ದೇಶ ಮೇಲೆ ನಿರಂತರವಾಗಿ ದಾಳಿ ಮಾಡ್ತೀವಿ, ಭಾರತ ಏನು ಮಾಡೋದಿಲ್ಲ, ನಾವು ಪುಲ್ವಾಮಾ ದಾಳಿ ಮಾಡ್ತೀವಿ, ಭಾರತ ಏನು ಮಾಡೋದಿಲ್ಲ ಅಂತ ಅನ್ಕೊಂಡಿತ್ತು. ಅಂತ ಜನಗಳಿಗೆ ನಡುರಾತ್ರಿಗೆ 3 ಸ್ಪಾಟ್ಗಳನ್ನ ಉಡಾಯಿಸಿ 17 ನಿಮಿಷದಲ್ಲಿ ನಮ್ಮ ಭಾರತದ ಸೈನಿಕರು ವಾಪಸ್ ಬರ್ತಾರಲ್ಲ, ಇದು ನಮ್ಮ ಭಾರತದ ಸೈನಿಕರ ತಾಕತ್ತು ಸ್ನೇಹಿತರೆ. ಗುರುತಿಸಿದಂತ 3 ಸ್ಪಾಟ್ಗಳಲ್ಲಿ ಬಾಲಾಕೋಟ್ ಒಂದು. 2 ಬಾಲಾಕೋಟ್ಗಳಿದ್ದಾವೆ, ಒಂದು ಭಾರತದಲ್ಲಿದ್ದಂತ POK ರೀಜನ್ ನಲ್ಲಿ ಒಂದು ಬಾಲಾಕೋಟ್ ಇದೆ, ಇನ್ನೊಂದು ಪಾಕಿಸ್ತಾನದಲ್ಲಿ ಒಂದು ಬಾಲಾಕೋಟ್ ಇದೆ. ದಾಳಿ ಆದ ನಂತರ ಎಲ್ಲರೂ ಅನ್ಕೊಂಡ್ರು ಈ ಬಾಲಾಕೋಟ್ POKದಲ್ಲಿದ್ದಂತ ಬಾಲಾಕೋಟ್ ಇರ್ಬೋದು, ಅಲ್ಲಿ ಜೈಷೆ ಮೊಹಮ್ಮದ್ ಅಷ್ಟೊಂದು ಉಗ್ರವಾದಿಗಳೇನಿಲ್ಲ, ನಮಗೆ ಅಷ್ಟೊಂದು ಎಫೆಕ್ಟ್ ಆಗಿಲ್ಲ ಅಂತ ಅನ್ಕೊಂಡಿದ್ರು. ಆದ್ರೆ ಕೆಲ ಸಮಯಗಳ ನಂತರ ಸಮಾಚಾರ ಬರುತ್ತೆ, ಆ ಬಾಲಾಕೋಟ್ POKದಲ್ಲಿದ್ದಂತ ಬಾಲಾಕೋಟ್ ಅಲ್ಲ, ಪಾಕಿಸ್ತಾನದಲ್ಲಿದ್ದಂತ ಬಾಲಾಕೋಟ್. ನಿಮಗೆ ಮಾಹಿತಿಗಂತ ಹೇಳೋದಾದ್ರೆ, ಪಾಕಿಸ್ತಾನದ ರಾಜಧಾನಿಯಾದಂತ ಇಸ್ಲಾಮಾಬಾದ್ ನಿಂದ ಈ ಬಾಲಾಕೋಟ್ ಕೇವಲ 180 to 200 ಕಿಲೋಮೀಟರ್ ಮಾತ್ರ ದೂರದಲ್ಲಿದೆ. ಅಂದ್ರೆ ನಮ್ಮ ಭಾರತದ ಸೈನಿಕರು ಯಾವ ಪರಿ ಒಳಗೆ ನುಗ್ಗಿದ್ರು ಅಂತ ನೀವೇ ವಿಚಾರ ಮಾಡಬಹುದು. ನಾವು ಅನೇಕ ಜನ ಹೇಳ್ತಾ ಇದ್ವಲ್ಲ, ಈ ಭಾರತ ಹಳೆ ಭಾರತ ಅಲ್ಲ, ಹೊಸ ಭಾರತ. ಈ ಭಾರತ ಮನೆಯಲ್ಲಿ ನುಗ್ಗುತ್ತೆ, ನುಗ್ಗಿ ಹೊಡೆಯುತ್ತೆ ಅನ್ನೋ ಮಾತನ್ನ ನಮ್ಮ ಭಾರತದ ಸೈನಿಕರು ಪ್ರೂವ್ ಮಾಡಬೇಕು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದೇ ರೋಚಕವಾದ ಕಥೆಯೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ.